ಲೋಕಸಭಾ ಚುನಾವಣೆ ಸಮೀಪಕ್ಕೆ ಬರ್ತಾ ಇದೆ. ಹಿಂದೆ ತಾವೇ ಸ್ಪರ್ಧೆ ಮಾಡಿದಂತಹ ಉಡುಪಿ ಮತ್ತೆ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅಂತ, ಸಹಜವಾಗಿ ಈಗ ತಾವು ಬಿಜೆಪಿಯಲ್ಲಿ ಇದ್ದೀರಾ, ಪಕ್ಷ ಬಿಡುವಂತಹ ಮುನ್ಸೂಚನೆಗಳೇನಾದರೂ ಕಾಣಿಸ್ತಾ ಇದ್ವಾ? ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಪ್ರಬಲವಾಗಿ ನಿಮ್ಮ ಹೆಸರು ಕೇಳಬರ್ತದೆ. ಈಗ ಆಯೋಗದಲ್ಲಿ ಇರೋದ್ರಿಂದ ಯಾವ ಪಕ್ಷದಲ್ಲಿ ಇರಲಿಕ್ಕೆ ಆಗೋದಿಲ್ಲ, ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ ನಾನು. ಇದು ಪಕ್ಷಕ್ಕೆ ಯಾವ ಪೊಲಿಟಿಕಲ್ ಆಕ್ಟಿವಿಟೀಸ್ನಲ್ಲಿ ನಾನು ಭಾಗವಹಿಸುವಂತೆ ಇಲ್ಲ, ಅದರಿಂದ ಯಾವುದೇ ಪಕ್ಷದಲ್ಲಿ ಇಲ್ಲ ಸದ್ಯಕ್ಕೆ. ಮುಂದೆ ನಮ್ಮ ಅವಧಿ ನವೆಂಬರ್ 26ವರೆಗಿದೆ, ಅಲ್ಲಿವರೆಗೆ ನಾವು ನಮ್ಮ ಸದಸ್ಯರು ಸೇರಿ ಎಷ್ಟು ವರದಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ವರದಿಯನ್ನು ಕೊಡ್ತೇವೆ. ಅದು ಪ್ರಮುಖವಾಗಿ ಸರ್ವೆ ರಿಪೋರ್ಟ್ ಒಂದಿದೆ ಅಲ್ಲ, ಅದನ್ನು ಫೈನಲ್ ಮಾಡಬೇಕಿದೆ, ಅದನ್ನು ಮಾಡಿ ಸರ್ಕಾರ ಕೊಡಲಿಕ್ಕಿದೆ. ಅದರಿಂದ ಅದು ಮುಕ್ತಾಯವಾಗಲಿ, ಅವಧಿ ಮುಕ್ತಾಯವಾಗಿ ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ನಾನು. ವಿಸ್ತಾರ ನ್ಯೂಸ್, ನಿಖರ ಜನಪರ.